ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವ ಸುಧಾಕರ್ ಮಧ್ಯೆ ವಾಕ್ಸಮರ ಮುಂದುವರಿತಾ ಇದೆ. ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಕೇವಲ ಆರೋಪ ಮಾಡೋದು ಬೇಡ. ಸುಧಾಕರ್ ಕೇವಲ ಆರೋಪ ಮಾಡ್ತಾರೆ ಆದರೆ ತನಿಖೆ ಮಾಡಿಸೋದಿಲ್ಲ, ತನಿಖೆ ಮಾಡಿಸೋಕೆ ಅವರ ಹತ್ರ ಧೈರ್ಯ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವರ ಕಾಲದಲ್ಲಿ, ಸಿದ್ದರಾಮಯ್ಯ ಅವರ ಕಾಲದಲ್ಲಿ CBI ಕೊಟ್ಟಂಥ ಕೇಸ್ಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರ ಮೂಲಕ ಸಚಿವ ಸುಧಾಕರ್ಗೆ ಡಿಚ್ಚಿ ಕೊಟ್ಟಿದ್ದಾರೆ. ಸುಧಾಕರ್ ಭ್ರಷ್ಟಾಚಾರದ ಕುರಿತು ತನಿಖೆ ಮಾಡುವ ಮಾತೇ ಆಡೋದಿಲ್ಲ. ತನ್ನ CBI ಕೊಟ್ಟಿದ್ದೆ, ಆಗ ಇವರೇನಾದರೂ ದಾಖಲೆ ಕೊಟ್ಟಿದ್ರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೇಳಲ್ವಲ್ಲ ಅವರು, ಈಗ ನಾನು ಈಗ ಒಂದಂಕಿ ಲಾಟ್ರಿ ದೇವೇಗೌಡರು ಪ್ರಸ್ತಾಪ ಮಾಡೋದು ಇಶ್ಯೂ, ನನ್ನ ಮೇಲೆ ಜಾರ್ಜ್ ಮೇಲೆ ಆರೋಪ ಮಾಡಿದ್ರು. ತಕ್ಷಣ CBI ಕೊಟ್ಟೆ, ಎವಿಡೆನ್ಸ್ ಕೊಟ್ಟಿದ್ರ ಅಂತ ಅವರು ದಾಖಲಾತಿಗಳು ಕೊಟ್ಟಿದ್ರ. ಗಣಪತಿ ಕೇಸು ಅದನ್ನು CBI ಕೊಟ್ಟೆ, DK ರವಿ CBI ಕೊಟ್ಟೆ, ಪರೇಶ್ ಎಂತೇನೋ ಏನು ದಾಖಲಾತಿಗಳು ಕೊಟ್ಟಿದ್ರ, ಕೊಟ್ಟು ಎಂಕ್ವೈರಿ ಮಾಡಿಸಿ. ದಾಖಲಾತಿಗಳು ಎಲ್ಲಕ್ಕೂ ದಾಖಲಾತಿಗಳು ಕೊಡಿ, ಮೊದಲೇ ಕೊಟ್ಟಲ್ಲ, ಎಂಕ್ವೈರಿ ಕೊಡುವ ಮೇಲೆ ಅಲ್ಲ. ಶ್ವೇತ ಪತ್ರ ಅಂದ್ರೆ ಇಟ್ ಇಸ್ ಅನದರ್ ಸ್ಟೇಟ್ಮೆಂಟ್, ಅನದರ್ ಸ್ಟೇಟ್ಮೆಂಟ್, ಅದೊಂದು ಅದೊಂದು ಸುಳ್ಳಿನ ಕಂತೆ ಆಗುತ್ತೆ. ಹಾಗಾದ್ರೆ ಬಿಗಿನಿಂಗ್ ನಲ್ಲಿ ಯಾಕೆ ಹೇಳಿ ಬಾರಿ ನಾವು ಅಲೈನ್ಸ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟೊಟ್ಟೋದೆ ನಾನು ಅಂತ ಹೇಳ್ತೇನೆ. ಒಂದು ವರ್ಷ ಇದ್ರಲ್ಲ ಯಾಕೆ ಪಾಪ ಜೈಲ್ಗೆ ಹೋಗಿದ್ರಲ್ಲ, ಅವ್ರು ಅವ್ರನ್ನ ಕರ್ಕ ಒಂದು ಓಟ್ ಕೇಳಿಸಿದ್ರೆ ಆಗತ್ತಾ? ಇವ್ರಿಗೆ ನೈತಿಕತೆ ಇಲ್ಲ ಕೇಳಕ್ಕೆ. ಅದಕ್ಕೆ ನರೇಂದ್ರ ಮೋದಿ ವಾರಕ್ಕೊಂದು ಸಾರಿ ಕರ್ಕೊಂಡ್ಬಿಡ್ತಾರೆ. 100 ಸಾರಿ ನರೇಂದ್ರ ಮೋದಿ ಅಮಿತ್ ಶಾ ಬಂದರು ಕೂಡ ಕಾಂಗ್ರೆಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಮತ್ತು ಕಾಂಗ್ರೆಸ್ ನಡುವೆ ಕೆಸರೆರಚಾಟ ಮುಂದುವರಿತಾ ಇದೆ. ಈಗ ತನಿಖೆ ಮಾಡುವ ಹಂತದಲ್ಲಿರುವಂಥ ಸರ್ಕಾರವೂ ಕೂಡ ಕಾಂಗ್ರೆಸ್ ಮೇಲೆ ಕೇವಲ ಆರೋಪ ದೂಷಣೆಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ನಿಜವಾಗಿಯೂ ಕೂಡ ಆಡಳಿತ ಪಕ್ಷವಾಗಿರುವಂಥ ಅಧಿಕಾರದಲ್ಲಿರುವಂಥ ಸರ್ಕಾರ ಆರೋಪ ಮಾಡುವ ಬದಲಾಗಿ ತನಿಖೆ ಮಾಡಿದ್ರೆ ಯಾವ ಗೊಂದಲವೂ ಕೂಡ ಸೃಷ್ಟಿಯಾಗೋದಿಲ್ವಾ ಅಂತ ಹೇಳಿ. ದಶಕ ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ BJP ನಾಯಕರ ನಡುವೆ ಈಗಾಗಲೇ ವಾಕ್ ಸಮರ ಜೋರಾಗ್ತಾ ಇದೆ. ಅವ್ರ ಮೇಲೆ ಇವ್ರು ಮಾತನಾಡೋದು, ಇವ್ರ ಮೇಲೆ ಅವರು, ಜೊತೆಗೆ ಇವರ ಹಗರಣಗಳನ್ನ ಅವ್ರು ಕೆದಕಿದ್ರೆ ಅವರು ಮಾಡಿರುವಂತಹ ಹಗರಣಗಳನ್ನ ಇವ್ರು ಕೆದಕುವಂತ ಒಂದು ಪ್ರಯತ್ನವನ್ನ ಈಗ ಮಾಡ್ತಾ ಇದಾರೆ ಮಾತಿನ ಮೂಲಕ. ಯಾಕೆಂದ್ರೆ ಜನರ ಮನಸ್ಸನ್ನ ಸೆಳಿಬೇಕು ಮತ್ತೆ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಬೇಕು ಅನ್ನುವಂಥದ್ದು ಇದರ ಹಿಂದೆ ಇರುವಂತಹ ಉದ್ದೇಶ. ಸುಧಾಕರ್ ಸಿದ್ದರಾಮಯ್ಯನವರ ಕಾಲದಲ್ಲಿ ಏನೆಲ್ಲ ಆಯ್ತು, ಭ್ರಷ್ಟಾಚಾರದ ಬಗ್ಗೆ ನಮ್ಮ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಅವರ ಪ್ರಜಾಧ್ವನಿ ರ್ಯಾಲಿಯಲ್ಲೂ ಕೂಡ ಪುಂಖಾನುಪುಂಖವಾಗಿ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಯಾವುದು? ಕಾಂಗ್ರೆಸ್ ಪಕ್ಷ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನೇನೆಲ್ಲ ಪ್ರಕರಣಗಳಾಗಿದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಆದ್ರೆ ಅದನ್ನ ಬಿಟ್ಟು ಇವರು ನಮ್ಮ ಬಗ್ಗೆ ಮಾತನಾಡ್ತಾರಲ್ಲ ಅಂತೇಳಿ ಸುಧಾಕರ್ ಜೊತೆಗೆ ಸಚಿವ ಅಶ್ವಥ್ ನಾರಾಯಣ ಅವರು ಕೂಡ ನಿರಂತರವಾಗಿ ಕಳೆದ 3 ದಿನಗಳಿಂದ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನ ಹೊಂದಿದ್ದಾರೆ. ಅದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದ್ರೆ ಇವತ್ತು ಕೂಡ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸುಧಾಕರ್ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನೆ ಕಾಂಗ್ರೆಸ್ಗೆ ಕೈಕೊಟ್ಟು ಆಪರೇಷನ್ ಕಮಲದ ಮೂಲಕ BJP ಹೋದಂತವರು ಯಾರು? ಇವತ್ತು BJP ಏನೇನೆಲ್ಲ ಮಾಡಿದ್ದಾರೆ? ಕೋವಿಡ್ ಪ್ರಕರಣದಲ್ಲಿ ಏನೆಲ್ಲ ಹಗರಣಗಳು ಇವತ್ತು ಸುಧಾಕರ್ ಅವರ ಮೇಲೆ ಬಂದಿದೆ? ಇದರ ಬಗ್ಗೆ ಯಾಕೆ ಸುಧಾಕರ್ ಮಾತನಾಡ್ತಾ ಇಲ್ಲ? ಕೊಡ್ಲಿ CBIಗೆ ತನಿಖೆಗೆ. ಯಾಕೆಂದ್ರೆ ಸತ್ಯಾಂಶ ಏನಿದೆ, ತಪ್ಪು ಮಾಡಿಲ್ವಾ, ಹೊರಗ್ ಬರತ್ತೆ ಸತ್ಯಾಂಶ. ತಪ್ಪು ಮಾಡದೆ ಇದ್ರು ಬರುತ್ತೆ, ತಪ್ಪು ಮಾಡಿದ್ರು ಕೂಡ ಬರುತ್ತೆ. ಸಂಚಿಕೆ ಯಾಕೆ ಇವರಿಗೆ? ನಿನ್ನೆ ಇದೇ ವಿಚಾರವನ್ನ ಇಟ್ಕೊಂಡು ಅವರು ಒತ್ತಾಯವನ್ನ ಮಾಡಿದ್ರು. ಇವತ್ತು ಕೂಡ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸುಧಾಕರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಮತ್ತೆ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಯಾಕಂದ್ರೆ ಹಿಂದೆ ನಮ್ಮ ಸರ್ಕಾರದ ಮೇಲೆ ನೀವು ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ರಲ್ಲ, ನೀವು ಆರೋಪ ಮಾಡಿದಾಗ ನಾವು ಸುಮ್ಮನೆ ಸರ್ಕಾರಕ್ಕೆ ಯಾಕೆ ಕೆಟ್ಟ ಹೆಸರು ಮುಜುಗರ ತರಿಸ್ಕೊಳ್ಳೋದು ಏಕೆ ಅನ್ನುವಂತ ಕಾರಣಕ್ಕೆ ನಾವು ಅವತ್ತು
ಡಿವೈಎಸ್ಪಿ ಗಣಪತಿ ಪ್ರಕರಣ ಇರ್ಬೋದು, ಡಿ ಕೆ ರವಿ ಅವರ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು, ಪರೇಶ್ ಮೆಹ್ತಾ ಪ್ರಕರಣಗಳಿರ್ಬೋದು, ಎಲ್ಲವನ್ನೂ ಕೂಡ ನಾವು ಸಿಬಿಐಗೆ ಕೊಟ್ಟಿದ್ವಿ. ಅವತ್ತು ನಾವು ನಿಮ್ಮನ್ನೇನಾದ್ರೂ ದಾಖಲೆಗಳನ್ನ ಕೇಳಿದ್ವಾ? ನೀವು ದಾಖಲೆಗಳನ್ನ ಮುಂದಿಡಿ, ನಂತರ ಅದನ್ನ ತನಿಖೆಗೆ ಕೊಡ್ತೇವೆ ಅಂತ ಹೇಳಿ ಏನಾದ್ರೂ ಅವತ್ತು ನಾವು ಹೇಳಿದ್ವಾ? ಏಕಾಏಕಿ ನಾವು ಸಿಬಿಐ ತನಿಖೆಗೆ ಕೊಟ್ಟಿದ್ವಿ. ಅವತ್ತು ಸರ್ಕಾರ ಇದ್ದಿದ್ದು ಯಾವ್ದು? ಕೇಂದ್ರದಲ್ಲಿ ಹಿಂದೆ ಸರ್ಕಾರ ಇತ್ತು. ಸಿಬಿಐ ಯಾರ ಅಂಡರ್ ಅಲ್ಲಿರುತ್ತೆ? ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಯಾಕಪ್ಪ ಏನು ಬರಲಿಲ್ಲ? ಪರೇಶ್ ಮೆಹ್ತಾ ಸಾವಿನ ಪ್ರಕರಣದಲ್ಲಿ ನೀವು ಅವತ್ತು ಅಷ್ಟೊಂದು ಆರೋಪಗಳ ಮೇಲೆ ಆರೋಪಗಳನ್ನ ಮಾಡಿದ್ರಲ್ಲ, ಇವತ್ತು ಆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಯಾವ ರೀತಿಯಾಗಿ ಬಂದಿದೆ? ನೀವು ಆರೋಪ ಮಾಡುವ ಮೊದಲು ಸರಿಯಾಗಿ ಪ್ರಕರಣಗಳು ಆಗಿದ್ಯಾ ಇಲ್ವಾ ಏನು ಅನ್ನುವಂಥದ್ದನ್ನ ಅರಿತು ಮಾತನಾಡಿ, ಜನರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡಬೇಡಿ. ಮೊದಲು ಕೋವಿಡ್ ಪ್ರಕರಣಗಳ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳಾಗಿದೆ, ಏನೆಲ್ಲ ಆರೋಪಗಳು ಬಂದಿದೆ, ಮೆಡಿಕಲ್ ಕಿಟ್ ಹಗರಣ ಇರ್ಬೋದು, ಪಿಪಿಎ ಹೆಚ್ಚಳ, ಹಣವನ್ನ ದುಬಾರಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥದ್ದು ಇರ್ಬೋದು, ವೆಂಟಿಲೇಟರ್ಗಳ ಹಗರಣ ಇರ್ಬೋದು, ಇವನ್ನ ಮೊದಲು ನೀವು ತನಿಖೆ ಮಾಡಿ ಎಷ್ಟು ಸಾವಿರ ಕೋಟಿ, ನೂರಾರು ಕೋಟಿ ಇದರಲ್ಲಿ ನಷ್ಟ ಆಗಿದೆ ಅನ್ನುವಂಥದ್ದನ್ನ ನೀವು ಮೊದಲು ತನಿಖೆ ಮಾಡಿ, ನಂತರ ನಮ್ಮ ಬಗ್ಗೆ ನೀವು ಮಾತನಾಡಿ. ನಾವೇನ್ ಮಾಡಿದ್ವಿ ಏನು ಅನ್ನುವಂಥದ್ದನ್ನ ನೀವು ನಮ್ಮ ಬಗ್ಗೆ ಮಾತನಾಡಿ. ನಾನೀಗ ಹೇಳ್ತಾ ಇದ್ದೀನಿ, ನಮ್ಮ ತನಿಖೆಗಳನ್ನು ಕೂಡ, ನಮ್ಮ ಮೇಲೆ ಬಂದಿರುವಂತಹ ಪ್ರಕರಣಗಳ ಬಗ್ಗೆ ಕೂಡ ನೀವು ತನಿಖೆ ಮಾಡ್ತೀವಿ. ನಿಮ್ಮ ಈ ಮೂರುವರೆ ವರ್ಷಗಳಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಕೂಡ ನೀವು ತನಿಖೆಗೆ ಕೊಡಿ, ಸಿಬಿಐ ತನಿಖೆಗೆ ಕೊಡಿ. ನಾವು ಅದನ್ನ ಫೇಸ್ ಮಾಡ್ತೇವೆ, ಎದುರಿಸ್ತೇವೆ ಅನ್ನುವಂತ ಒಂದು ಮಾತನ್ನ ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು, ಇವತ್ತು ಕೂಡ ಸಿದ್ದರಾಮಯ್ಯನವರು ಅದೇ ಮಾತನ್ನ ಹೇಳಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಇದರಿಂದ ಹಿಂದೆ ಸರಿಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಮೇಲೆ ಬಂದಿರುವಂತಹ ಗುರುತರ ಆರೋಪಗಳ ಬಗ್ಗೆ ಬಿಜೆಪಿ ನಾಯಕರು ಇವತ್ತು ಮಾತನಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಆರೋಪಗಳನ್ನ ಡೈವರ್ಟ್ ಮಾಡಬೇಕು, ಅದನ್ನ ಮರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕಾಂಗ್ರೆಸ್ನವ್ರು ಮಾಡಿಲ್ವಾ? ಕಾಂಗ್ರೆಸ್ 60 ವರ್ಷಗಳಲ್ಲಿ ಏನೇನೆಲ್ಲ ಮಾಡಿದೆ, ಈ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ ನಾಯಕರನ್ನ ಬಾಯಿಪಡಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಇನ್ನೂ ಮಾಡ್ತಾನೆ ಇದ್ದಾರೆ. ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.